ಕೊಡಗಿನಲ್ಲಿ ಕಮಲ ಮಂಥನ. ಇಬ್ಬರು ಬಿಜೆಪಿ ಶಾಸಕರಿದ್ದಾರೆ, ಅಪ್ಪಚ್ಚು ರಂಜನ್ ಒಬ್ಬರು, ಬೋಪಯ್ಯ ಒಬ್ಬರು. ಪರಿಷತ್ ಚುನಾವಣೆ ನಡೀತಾ ಇದೆ, ಕೆಲವೇ ಸಾವಿರ ಮತಗಳು, ಕೆಲವೇ ಸಾವಿರ ಅಂತಂದರೆ 2000 ದಾಟಲ್ಲ ಮತದಾರರ ಸಂಖ್ಯೆ. ಅಲ್ಲಿ ಸುನಿಲ್ ಸುಬ್ರಹ್ಮಣ್ಯ ಎಂ ಎಲ್ ಸಿ ಇದ್ದರು, ಅವ್ರದ್ದೇನೋ ಸ್ವಲ್ಪ ಆಚೆ ವ್ಯತ್ಯಾಸ ಆದ ಕಾರಣ ಈಗ ಸುಜಾ ಕುಶಾಲಪ್ಪ ಬಿಜೆಪಿ ಕ್ಯಾಂಡಿಡೇಟ್, ಅಪ್ಪಚ್ಚು ರಂಜನ್ ಅವರ ಸಹ ಫ್ಯಾಮಿಲಿ ಒಟ್ಟೆಲ್ಲ ಅಣ್ಣ ತಮ್ಮದಿರೆಲ್ಲರು. ಬಿಜೆಪಿಯ ಭದ್ರಕೋಟೆ ಅಂತ ಅನಿಸಿಕೊಂಡಿದೆ ಕೊಡಗು ಜಿಲ್ಲೆ. ಬಟ್ ಕಾಂಗ್ರೆಸ್ನಿಂದ ಮಂಥರ್ಗೌಡ, ಬಿಜೆಪಿಯ ಹಾಸನದ ನಾಯಕ, ಅರಕಲಗೂಡಿನ ಮಾಜಿ ಶಾಸಕ ಎ ಮಂಜು ಮಗ ಮಂಥರ್ಗೌಡ, ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಹಾಸನದಲ್ಲಿ. ಈಗ ಅವರ ವೈಫು ಕೊಡಗಿನವರು, ಹಾಗಾಗಿ ನಾನು ಕೊಡಗಿನ ಅಳಿಯ ಈಗ ಕಂಟೆಸ್ಟ್ ಮಾಡಿದ್ದಾರೆ, ಕಾಂಗ್ರೆಸ್ನಿಂದ ಗೆಲ್ಲಬೇಕು ನಿಂತಿದ್ದಾರೆ. ಜೆ ಡಿ ಎಸ್ ಕ್ಯಾಂಡಿಡೇಟು ನಾಮಿನೇಷನ್ ವಾಪಸ್ ತೊಗೊಂಡ್ರು. ಈಗ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್. ಮಂಥರ್ಗೌಡ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಷ್ಟೇ, ಬಟ್ ತಂದೆಯ ಶ್ರೀರಕ್ಷೆ ಹೆಂಗೋ ಸಿದ್ದರಾಮಯ್ಯ ಅವರ ಹತ್ರ ಕಾಡಿ ಬೇಡಿ ಟಿಕೆಟನ್ನು ಕೊಡಿಸಿದ್ದಾರೆ. ಈಗ ಮುಂದೆ ಚುನಾವಣೆಯಲ್ಲಿ ಯಾಕೆಂದರೆ ಅಲ್ಲೊಂದು ಅವಕಾಶ ಇದೆ, ಬಿಜೆಪಿ ವಿರೋಧಿಗಳೆಲ್ಲ ಒಂದಾಗಿ ಚುನಾವಣೆ ಮಾಡಿದ್ರೆ ಒಂದು ಸ್ವಲ್ಪ ಟಕ್ಕರ್ ಕೊಡ್ಬೋದು ಅಂತ. ಯಾಕೆಂದರೆ ಕಂಟಿನ್ಯೂಸ್ ಎಮ್ ಎಲ್ ಎ ಬಿಜೆಪಿ, ಎಂ ಪಿ ಬಿಜೆಪಿ, ಎಲ್ಲ ಬಿಜೆಪಿ, ನಮಗೇನು ಲಾಭ ಆಗ್ತಾಯಿಲ್ಲ ಅಂತ ಅಲ್ಲಿ ಜನ ಏನೋ ಒಂದು ಸ್ವಲ್ಪ ಅಸಮಾಧಾನಗೊಂಡವ್ರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತವ್ರೆ. ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ ನಾಯಕರು ಈಗ ಮಂಥರ್ಗೌಡ ಅವ್ರನ್ನ ಮುಂದೆ ಬಿಟ್ಟು ಹೋಗ್ತಾ ಇದ್ದಾರೆ. ಬಟ್ ಸುಜಾ ಕುಶಾಲಪ್ಪ ಸಂಘಟನಾತ್ಮಕವಾಗಿಲ್ಲ ನೋಡೋದಾದರೆ ಅಪ್ಪಚ್ಚುರಂಜನ್ ಕಡೆ ಮತ್ತು ಬೋಪಾ ಎರಡೂ ಕಡೆಯಿಂದ ತುಂಬ ಸಪೋರ್ಟ್ ಇದೆ. ಯಾಕೆಂದರೆ ಅಪ್ಪಚ್ಚುರಂಜನ್ ಸಹೋದರನೇ, ಬಿಜೆಪಿ ಲೋಕಲ್ ಬಾಡಿನಲ್ಲಿ ಭಾಳ ಸ್ಟ್ರಾಂಗ್ ಇದೆ, ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದಾರೆ. ಬಟ್ ಮಿರೇಕಲ್ ಆಗೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಕಾಯ್ತಾ ಇದ್ದಾರೆ. ಮಂಥರ್ಗೌಡ ಈಗ ಗೆಲ್ಲಲೇಬೇಕು, ಯಾಕೆಂತಂದರೆ ಅವ್ರ ತಂದೆ ಬೇರೆ ಬಿಜೆಪಿಯಿಂದ ಎಲ್ಲ ಕೆಲಸಗಳನ್ನ ಆಚೆ ಹಾಕ್ಬಿಟ್ಟಿದ್ದಾರೆ. ಈಗ ಏಮಂಜು ಅವ್ರನ್ನ, ಏಮಂಜು ಕಣ್ಣೀರು ಹಾಕೊಂಡು ಅರಕಲಗೂಡಲ್ಲಿ ಮಾತಾಡಿ ಈಗ ಮಗನ ಪರವಾಗಿ ಚುನಾವಣೆ ಮಾಡಲಿಕ್ಕೆ ಕೊಡಗಿಗೆ ಬಂದು ಕೂತಿದ್ದಾರೆ. ಬಟ್ ಬಿಜೆಪಿ ಸಂಘಟನೆ ಜೊತೆಗೆ ಮಂಥರ್ಗೌಡ, ಅವ್ರ ತಂದೆ ಏಮಂಜು, ಕಾಂಗ್ರೆಸ್ ನಾಯಕರ ಸ್ಟ್ರಾಟಜಿ, ಈ ಎರಡರ ನಡುವೆ ಸಂಘರ್ಷ ನಡೀತಾ ಇದೆ. ಈ ಕ್ಷಣದವರೆಗೂ ಸಹ ಬಿಜೆಪಿಯ ಸುಜಾ ಕುಶಾಲಪ್ಪ ಮುಂದೆ ಇದ್ದಾರೆ. ಬಟ್ ಕಡೆಗಳಿಗೆಯಲ್ಲಿ ಕಾಂಚಾಣ ಏನಾರ ಹೆಚ್ಚಾಗಿ ವರ್ಕೌಟ್ ಆದರೆ ಕೊಡಗಿನಲ್ಲಿ ಬದಲಾವಣೆ ಆಗಬಹುದು. ಆದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ನಡೀತಾ ಇರೋ ರೀತಿ ಲಕ್ಷಾಂತರ ರೂಪಾಯಿ ಲೆಕ್ಕಾಚಾರಗಳಿಲ್ಲ. ಅಲ್ಲಿ ಏನೇ ಆಗಲಿ ಹಣ ಎಲ್ಲರನ್ನೂ ಬದಲಾಯಿಸಬಹುದು, ಅದೇನಾಗತ್ತೆ ಅನ್ನೋದು ರಿಸಲ್ಟ್ ಏನಾಗ ಗೊತ್ತಾಗುತ್ತೆ. ಬಟ್ ಏಮಂಜು ಬಿಜೆಪಿಯಿಂದ ದೂರ ಸರಿದು ಮಗನ ಪರವಾಗಿ ಕಾಕಡೆ ಕಿಳಿದಿದ್ದಾರೆ. ಯಾಕೆಂದರೆ ಮಗನನ್ನು ಗೆಲ್ಸ್ಕೊಂಡ್ರೆ ಏಮಂಜು ಮತ್ತೆ ಸ್ಟ್ರಾಂಗ್ ಆಗ್ತಾರೆ. ಕಳೆದ ಬಾರಿ ಹಾಸನದಲ್ಲೇ ಜೆ ಡಿ ಎಸ್ ಕ್ಯಾಂಡಿಡೇಟ್ ಪಟೇಲ್ ಶಿವರಾಮ್ ವಿರುದ್ಧ ಗೋಪಾಲ ಸ್ವಾಮಿ ಗೆಲ್ಸ್ಕೊಂಡಿದ್ರು. ಏಮಂಜುಗೊಂದು ಸ್ವಲ್ಪ ತಾಕತ್ತಿದೆ, ಪರವಾಗಿಲ್ಲ, ಸ್ಟ್ರಾಂಗ್ ಮನುಷ್ಯ. ಬಟ್ ಅದು ಕೊಡಗಿನಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಕಾಂಗ್ರೆಸ್ ನಾಯಕರು ಉಳಿದವರಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಈ ಜಿ ವಿಜಯ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ ಜಿ ವಿಜಯ ಕಡೆಯವರಾಗ್ಬೋದು, ಇವರೆಲ್ಲರೂ ಯಾವ ರೀತಿ ವರ್ಕೌಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಚುನಾವಣೆ ನಿರ್ಧಾರ ಆಗುತ್ತೆ. ನಾನಿರೋ ಲೋಕಲ್ ವ್ಯವಸ್ಥೆ ನಿಮ್ಗೆ ತಿಳಿಸ್ತೆ, ನಿಮ್ಮ ಪ್ರಕಾರ ಕೊಡಗು ಪರಿಷತ್ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಕಾಂಗ್ರೆಸ್ನ ಮಂಥರ್ಗೌಡನು ಬಿಜೆಪಿಯ ಸುಜಾ ಕುಶಲಪ್ಪ ಅವರು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ. ಯಾರ್ಯಾರು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ದರೆ ಫಾಲೋ ಮಾಡಿ. ಕೆಳಗಡೆ ಸಪೋರ್ಟ್ ಬಟನ್ ಇದೆ, ನಿಷ್ಪಕ್ಷಪಾತ ನೇರ ನಿಷ್ಠೂರ ಜರ್ನಲಿಸಮ್ಗಾಗಿ ನಮಗೆ ಆ ಸಪೋರ್ಟ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಯಾವ ರೀತಿ ಸಪೋರ್ಟ್ ಮಾಡಬೇಕು ಅನಿಸುತ್ತೆ ಅದನ್ನು ಮಾಡಿ ಅಂತ ಕೇಳ್ಕೋತೀನಿ. ಧನ್ಯವಾದಗಳು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.